ಇದೆಲ್ಲ ಬಂದ್ಬಿಟ್ಟು ಜನಗಳಿಗೆ ಜನಗಳ ಮಧ್ಯನ ಒಂಥರ ಈಗ ಒಂಥರ ಸಮಾಧಾನ ಇಲ್ದಿರೋ ಹತ್ರ ಆಗ್ಬಿಟ್ಟಿದೆ. ಈಗ ಸಮಾಧಾನ ಇರಬೇಕು ಕಾನೂನು ಸವಲತ್ತಲ್ಲಿ, ಲಾ ಅಂಡ್ ಆರ್ಡ್ರಲ್ಲಿ ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡೋದು, ಕಾನೂನು ಸೌಹಾರ್ದತೆಯಲ್ಲಿ ಏನು ಮಾಡಬೇಕು ಸರ್ಕಾರ, ಏನು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅದನ್ನ ನೋಡಬೇಕು. ಅವ್ರು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಫ್ರೀ ಕೊಡ್ತೀವಿ, ನಾನು ಕೊಡ್ತೀವಿ ಬಂದ್ಬಿಟ್ರೆ. ಇವಾಗ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನಾನು ಗೆದ್ದರೆ 8,500 ಎಲ್ಲಿಂದ ಕೊಡ್ತಾರೆ? 8,500 ಒಬ್ಬರಿಗೆ ಲೇಡೀಸ್ 8,500 ಲೆಕ್ಕ ಆಗುತ್ತೆ. ಎಷ್ಟಾಯ್ತಳೆ ಲೆಕ್ಕ? 38,00,000 ಕೋಟಿ. ಆ ದೇಶದ ಬಜೆಟ್ ಆಗಲ್ಲ ವರ್ಷದ್ದು. ಜನಗಳಿಗೆ ಬಡವ್ರು ನೋಡಿ, ಅದು ನೋಡಪ್ಪ, ಮುಸ್ಲಿಂ ಮಹಿಳೆಯರು ಪಾಪ, ಅವ್ರು ಬಂದ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಲೈನ್ ವೀಡಿಯೋಗಳು ನೋಡ್ತಾ ಇರ್ತೀವಿ, ಲೈನಲ್ಲಿ ಹೋಗಿ ನಿಂತ್ಕೊಂಡು ಅವ್ರಿಗೆ ಇಷ್ಟ ಪೋಸ್ಟ್ ಆಫೀಸ್ ಎಂಪ್ಲಾಯ್ಸ್ಗೆ ಇಷ್ಟ ಮನ್ಸ್ ಕೆಲಸ ಮಾಡೋಕೆ ಆಗ್ತಿಲ್ಲ. ಬ್ಯಾಂಕಲ್ಲಿ ಹೋಗಿ ನನಗೆ ಅಕೌಂಟ್ ಮಾಡಿಸಿ ರಾಹುಲ್ ಗಾಂಧಿ 8,500 ಆಗ್ತೀರಿ ಅಂತ ಎಲ್ಲಿಂದ ಹಾಕ್ತಾರೆ? ಯಾರಾಗ್ತಾರೆ? ಗೆದ್ದರೆ ಆಗ್ತೀವಿ ಅಂತ ಬೇರೆ ಹೇಳ್ಬಿಡ್ತಾರೆ. ಜನರ ಮೈಂಡ್ ಸೆಟ್ ಡೈವರ್ಟ್ ಮಾಡೋದಕ್ಕೆ ಇಲ್ಲ. ನಿಜವಾಗ್ಲೂ ಕೊಡೋದ್ರೆ ಅದನ್ನ ನೀವು ಕೊಡಿ, ಇದರಲ್ಲಿ ಅಜೆಂಡಾ ಪಾಯಿಂಟ್ ಕೊಟ್ಟೆ ಕೊಡ್ತೀವಿ. ಗೆದ್ದರೂ ಕೊಡ್ತೀವಿ, ಕೊಡಲಿಲ್ಲ ಗೆದ್ದರೆ ಕೊಡ್ತೀವಿ, ಗೆದ್ದರೆ ಕೊಡಲ್ಲ. ನಿಮ್ಮ ಹತ್ರ ಎಲ್ಲಿಂದ ಬರುತ್ತೆ ದುಡ್ಡು? ಯಾರು ದುಡ್ಡು ಯಾರಿಗೆ ಕೊಡ್ತೀರಾ? ಟ್ಯಾಕ್ಸ್ ದುಡ್ಡು ಐತಾನೆ, ಜನಗಳದ್ದು ತಗೊಂಡು ನನಗೆ ಕೊಡ್ತೀರಲ್ವಾ? ಟ್ಯಾಕ್ಸ್ ಯಾರು ಕಟ್ತಾರೆ ಜಾಸ್ತಿ? ಇಂಡಸ್ಟ್ರಿಯಲ್ ಅಷ್ಟು ಬಿಸ್ನೆಸ್ ಮ್ಯಾನು ಮಧ್ಯಮ ವರ್ಗದವ್ರು ಕೊಡ್ತಾರೆ. ತೀರಾ ಬಡವರು ನಾರ್ಮಲಿ ರೋಡ್ ಸೈಡ್ ಅಂಗಡಿಗಳು, ಈಗ ನಾವು ರೋಡ್ ಸೈಡ್ ಅಂಗಡಿ ಆಗಲಿ, ಚಿಕ್ಕ ಚಿಕ್ಕ ಅಂಗಡಿಯವರಾಗಲಿ, ಎಳ್ನೀರ ಅಂಗಡಿ, ಏನೋ ಒಂದು ಎಳ್ನೀರ ಅಂಗಡಿ, ಯಾರೋ ಟ್ಯಾಕ್ಸಿಗೆ ಕಟ್ಟಲ್ಲ ಇರಲಿ, ಎಲ್ಲ ಒಂದು ಅವ್ರಿಗೆ ಸವಲತ್ತು, ಅವ್ರ ಒಂದು ಇದು ಇದೊಂದು. ಬಟ್ ಹೊರೆ ಯಾರಿಗೆ ಬೀಳ್ತಿದೆ ಹೇಳಿ? ಇವಾಗ ಅದೇ ಟ್ಯಾಕ್ಸ್ ದುಡ್ಡನ್ನ ಯಾವ್ದು ಡೆವಲಪ್ಮೆಂಟ್ಸ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಟ್ರೇಡು, ಇವಾಗ ಎಂಪ್ಲಾಯ್ಮೆಂಟ್ ಇಲ್ಲ, ಕೆಲಸ ಇಲ್ಲ ಅಂತ ಬೇರೆ ಸರ್ಕಾರನ ಹೇಳ್ತಿರಲ್ಲ, ಇಷ್ಟು ಬಂದು ಇಷ್ಟು ವರ್ಷ ಆಯಿತು, ಏನು ಇಷ್ಟು ಕೆಲಸಗಳು ಯಾರಿಗೂ ಕೊಟ್ಟಿಲ್ಲ, ಯುವಕರಿಗೆ ಕೆಲಸ ಇಲ್ಲ, ನೀವು ಅದೇ ಯುವಕರನ್ನ ಕೆಲಸ ಇಲ್ದ್ರೂ ಸೋಮಾರಿಗಳು ಮಾಡ್ತಿದ್ದೀರಲ್ಲ ನೀವು. ನೀವು ಕ್ರಿಯೇಟ್ ಮಾಡಿ, ಇವಾಗ ಇನ್ನೊಬ್ರು ಗೌರ್ಮೆಂಟ್ ಮೇಲೆ ಇನ್ನೊಬ್ರು ಸರ್ಕಾರ ಬಗ್ಗೆ ನೀವು ಹೇಳೋವಾಗ ಅದೇ ಸರ್ಕಾರ ನೀವು ಪಾಯಿಂಟ್ ಔಟ್ ಮಾಡ್ತೀರಾ? ಮೋದಿಯವರು ಹೇಳಿದ್ರು, ಸಪೋಸ್ ಯಾವ್ದು ನೋಡಿ, ನಾನು ಸರ್ಕಾರದ ಬಗ್ಗೆ ನಾನು ಮಾತಾಡಲ್ಲ, ಮೋದಿಯವರು ಹೇಳಿದ್ರು ಇಷ್ಟು ಕೋಟಿ ನಾನು ಸರ್ಕಾರ ಕೆಲಸಗಳು ನಾನು ಮಾಡ್ತೀನಿ ಹಂಗೆ ಅಂತಾರಲ್ಲ, ಸರಿ ಈಗ ಇಲ್ಲ, ಕರ್ನಾಟಕದಲ್ಲಿ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದೆ, ಅವ್ರದ್ದನ್ನ ನೀವು ತಗೊಳ್ಳಿ, ನೀವು ಕ್ರಿಯೇಟ್ ಮಾಡಿ ಜಾಬ್ಸ್. ಈಗ